ಕೂಡ ಪ್ರಕರಣ ಈಗ ಒಂದ್ ಕಡೆಗೆ ಕಾನೂನಾತ್ಮಕ ಹೋರಾಟ ಆದ್ರೆ ರಾಜಕೀಯ ಹೋರಾಟ ಇನ್ನೊಂದು ಕಡೆಗೆ ಪ್ರತಿಭಟನೆಯ ಹೋರಾಟ ಇನ್ನೊಂದು ಕಡೆಗೆ ಇದೆ ರಾಜ್ಯದಲ್ಲಿ ಜೋರಾಗಿದೆ ಈಗ ಮೂಡಾ ಬೆಂಕಿಯ ಕೆಂಡ ಮೈಸೂರಿನ ಟಿ ನರಸಿಪುರ ಪಟ್ಟಣ ಬಂದ್ ಕರೆ ಕೊಟ್ಟಿದ್ದಾರೆ ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಬಂದ್ ಇರುತ್ತೆ ಪ್ರಮುಖ ರಸ್ತೆಗಳಲ್ಲಿ ಕಾಂಗ್ರೆಸ್ ನಿಂದ ಈಗ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ ಇದು ಮೈಸೂರಿನ ಟಿ ನರಸಿಪುರ ಪಟ್ಟಣದಿಂದ ಬರ್ತಾ ಇರುವಂತಹ ಮಾಹಿತಿ ಟಿ ನರಸಿಪುರವನ್ನ ಈಗ ಪಟ್ಟಣವನ್ನ ಬಂದ್ಗೆ ಕರೆ ಕಟ್ಕೊಟ್ಟಿದ್ದಾರೆ ಕೇವಲ ಅಲ್ಲಿ ತುರ್ತು ಸೇವೆ ಮಾತ್ರ ಲಭ್ಯತೆ ಇದೆ ನುಡಿದದೆಲ್ಲೂ ಕೂಡ ಬಂದ್ ಅಂತ ಹೇಳ್ತಾ ಇದ್ದಾರೆ ಬಟ್ ಸಹಜವಾಗಿ ಓಡಾಡ್ತಾ ಇದ್ದಾರೆ ಜನ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಕಾಂಗ್ರೆಸ್ನಿಂದ ಪ್ರತಿಭಟನಾ ಮೆರವಣಿಗೆ ಕೂಡ ನಡೀತಾ ಇದೆ ಇದು ಮೈಸೂರಿನ ಟಿ ನರಸಿಪುರ ಪಟ್ಟಣದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಬಹುತೇಕ ಅಂಗಡಿಗಳನ್ನು ಇವತ್ತು ಬಂದ್ ಮಾಡಿದ್ದಾರೆ ಅದು ಭಯದಿಂದ ಬಂದ್ ಮಾಡಿದಾರೋ ಅಥವಾ ಅವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿ ಬಂದ್ ಮಾಡಿದಾರೋ ಗೊತ್ತಿಲ್ಲ ಬಂದಂತ ತಕ್ಷಣ ಯಾಕೆ ಬೇಕು ರಿಸ್ಕು ಅನ್ನೋದೇ ಅಂಗಡಿ ಮಾಲೀಕರಿಗೆ ಹೆಚ್ಚಾಗಿರುತ್ತೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾವು ದುಡ್ಡು ಹಾಕೋಬೇಕಲ್ಲ ಅಂತ ನನ್ನ ಸಹೋದ್ಯೋಗಿ ಈಗ ಮೈಸೂರಿನಿಂದ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕೆಪಿ ನಾಗರಾಜ್ ಇವತ್ತು ಬಂದ್ಗೆ ಯಾವ ರೀತಿಯಾದಂತಹ ಬೆಂಬಲ ಸಿಗ್ತಾ ಇದೆ ಟಿ ನರಸಿಪುರದಲ್ಲಿ ಅಲ್ಲ ಇದು ಆರಂಭಿಕವಾದಂತಹ ಬೆಂಬಲ ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ವಾಣಿಜ್ಯ ಚಟುವಟಿಕೆಗಳು ಶುರುವಾಗೋದು ಹನ್ನೊಂದು ಗಂಟೆ ನಂತರ ಸದ್ಯಕ್ಕೆ ಒಂದು ರೀತಿಯ ಬಂದ್ ವಾತಾವರಣ ಟಿ ನರಸಿಪುರದಲ್ಲಿದೆ ಯಾಕೆಂದ್ರೆ ಸ್ಥಳೀಯ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಜೊತೆಗೆ ಕೆಲವು ಪ್ರಗತಿಪರ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನ ಕೊಟ್ಟಿರುವಂತಹ ಕಾರಣಕ್ಕೂ ಈಗ ಸದ್ಯಕ್ಕೆ ಬಂದಿನ ವಾತಾವರಣ ಇಡೀ ನರಸಿಂಪುರ ಏನು ಸರಿ ಟಿ ನರಸಿಪುರ ಪಟ್ಟಣದಲ್ಲಿ ಇರುವಂತಹದ್ದು ಹನ್ನೊಂದು ಗಂಟೆ ನಂತರದಲ್ಲಿ ಪ್ರತಿಭಟನೆಗಳು ಕೂಡ ಆರಂಭವಾಗುತ್ತೆ ಪ್ರತಿಭಟನೆಗಳು ಆರಂಭವಾದ ನಂತರದಲ್ಲಿ ಯಾವ ರೀತಿಯಂತ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಸದ್ಯಕ್ಕೆ ಮೈಸೂರಿನ ಜಿಲ್ಲೆಯ ಹಲವು ಭಾಗಗಳಲ್ಲಿ ಈ ರೀತಿಯಂತಹ ಪ್ರತಿಭಟನೆಗಳು ಮತ್ತೊಂದು ಕೂಡ ಶುರುವಾಗಿ ನಡೀತಾ ಇದ್ದಾವೆ ಅರುಣ್ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಮೈಸೂರಿನಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಕೂಡ ನಡೀತಾ ಇದೆ ಮೈಸೂರಿನ ಬಂದ್ಗೂ ಕೂಡ ನಿನ್ನೆ ಕರೆ ಕೊಡಲಾಗಿತ್ತು ಆದ್ರೆ ನಿನ್ನೆ ರಾತ್ರಿಯ ನಂತರದಲ್ಲಿ ಆ ಬಂದ್ ನ ಕರೆಯನ್ನು ಕೂಡ ವಾಪಸ್ ತೆಗೆದುಕೊಳ್ಳಲಾಗಿದೆ ಸದ್ಯಕ್ಕೆ ಟಿ ನರ್ಸಿಪುರದಲ್ಲಿ ಮಾತ್ರ ಬಂದ್ ನ ವಾತಾವರಣ ಇದೆ ಅರುಣ್ ಓಕೆ ಕೆಪಿ ನಾಗರಾಜ್ ಮಾಹಿತಿಗೆ ಧನ್ಯವಾದಗಳು